ಚೂಚು ಮತ್ತು ಗೆಳೆಯರ ಕಥೆಗಳು. ಕಸ್ಲಿ ಒಬ್ಬ ಜವಾಬ್ದಾರಿ ಇಲ್ಲದ ಹುಡುಗ. ಅವನು ಪ್ರತಿಯೊಂದನ್ನು ವೇಸ್ಟ್ ಮಾಡ್ತಾ ಇದ್ದ. ಅವನು ಯಾವಾಗ್ಲೂ ಊಟ ವೇಸ್ಟ್ ಮಾಡ್ತಿದ್ದ, ಮತ್ತೆ ಸಿಕ್ಕಾಪಟ್ಟೆ ನೀರನ್ನು ವೇಸ್ಟ್ ಮಾಡ್ತಿದ್ದ. ತಗೋ ತಗೋ, ಕಸ್ಲಿಯ ಟೀಚರ್ ಡಾರ್ತಿ ಮಿಸ್. ಅವನು ನೀರ್ ವೇಸ್ಟ್ ಮಾಡೋದನ್ನ ಅವರು ತುಂಬಾ ಸಲ ನೋಡಿದ್ರು. ಮತ್ತೆ ಅವನಿಗೆ ವಾರ್ನ್ ಮಾಡ್ತಾ ಇದ್ರು, ಕಸ್ಲಿ ನೀ ಯಾವಾಗ್ಲೂ ನೀರ್ ವೇಸ್ಟ್ ಮಾಡ್ತೀಯ, ಅದು ಒಳ್ಳೇದಲ್ಲ. ನೀರು ತುಂಬಾನೇ ಅಮೂಲ್ಯವಾದ ವಸ್ತು. ನೀನು ನೀರನ್ನ ಸಂರಕ್ಷಿಸಿ ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ಕಸ್ಲಿ ಡಾರ್ತಿ ಮಿಸ್ ಹೇಳೋದನ್ನ ಕೇಳ್ತಿರ್ಲಿಲ್ಲ. ಒಂದಿನ ಡಾರ್ತಿ ಮಿಸ್ ಕಸ್ಲಿ ಕ್ಲಾಸ್ ಅನ್ನ ಬೀಚಕ್ ಕರ್ಕೊಂಡು ಹೋದ್ರು. ಅಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಕಸ್ಲಿಗೆ ಸ್ವಲ್ಪ ಚೇಷ್ಟೆ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಅವನು ಅವನ ನೀರಿನ ಬಾಟ್ಲಿಂದ ನೀರನ್ನ ಎಲ್ಲಾರ ಮೇಲೆ ಚಿಮ್ಮೋಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಲ್ಲೇ ಅವನಿಗೆ ಬಾಯರ್ಕೆ ಶುರುವಾಯ್ತು. ಆದ್ರೆ ನೀರ್ ಕುಡಿಯೋಣ ಅಂತ ಅವನು ಬಾಟಲ್ ತೆಗೆದ್ ನೋಡ್ದಾಗ ಆ ಬಾಟ್ಲಲ್ಲಿ ನೀರ್ ಖಾಲಿಯಾಗಿರೋದು ಅವನಿಗೆ ಗೊತ್ತಾಯ್ತು. ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆ, ನನ್ಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಏನ್ ಮಾಡೋದು ಇವಾಗ? ಕಸ್ಲಿ ಬೀಚ್ ತುಂಬಾ ಹುಡುಕಾಡ್ದ, ಆದ್ರೆ ಅವನಿಗೆ ಕುಡಿಯೋ ನೀರು ಸಿಗ್ಲೇ ಇಲ್ಲ. ನನ್ ಗಂಟ್ಲು ತುಂಬಾ ಉರಿತಿದೆ, ಅಯ್ಯೋ ನನ್ ಬಾಯೆಲ್ಲ ತುಂಬಾ ಒಣಗ್ತಾ ಇದೆ. ನನ್ ಬಾಟಲ್ ನಲ್ಲಿದ್ದ ನೀರ್ನ ನಾನು ವೇಸ್ಟ್ ಮಾಡಬಾರ್ದಾಗಿತ್ತು, ಬಾಟಲ್ ನಲ್ಲಿ ಸ್ವಲ್ಪನಾದ್ರೂ ನೀರ್ನ ಉಳಿಸ್ಬೇಕಿತ್ತು. ಡಾರ್ತಿ ಮಿಸ್ ಕಸ್ಲಿನ ನೋಡ್ತಾ ಇದ್ರು. ಮತ್ತೆ ಅವ್ರ ಬಾಟ್ಲಿಂದ ಕಸ್ಲಿಗೆ ಸ್ವಲ್ಪ ನೀರ್ ಕೊಟ್ರು. ಕಸ್ಲಿ, ಇದಕ್ಕೆ ನಾನ್ ಹೇಳೋದು ನೀರನ್ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅಂತ. ನೀರು ನಮ್ಮೆಲ್ಲರಿಗೂ ಬೇಕೇ ಬೇಕು. ನಮ್ಗೆಲ್ಲ ಬಾಯಾರಿಕೆ ಆದಾಗ ಕುಡಿಯೋಕೆ ನೀರ್ ಬೇಕೇ ಬೇಕು. ಗಿಡ ಬೆಳ್ಸೋಕೆ, ಅಡ್ಗೆ ಮಾಡೋಕೆ, ಈ ಎಲ್ಲ ಕೆಲ್ಸಕ್ಕೂ ನೀರ್ ಬೇಕೇ ಬೇಕು. ನೀರ್ ಇಲ್ದೆ ಇದ್ರೆ ನಾವ್ ಸ್ನಾನ ಮಾಡೋಕೆ, ಪಾತ್ರೆ ತೊಳಿಯೋಕೆ ಅಥವಾ ಬದುಕಕ್ಕೆ ಕಷ್ಟ ಆಗುತ್ತೆ. ಅದಕ್ಕೇನೆ ಎಲ್ಲಾ ಕಾಲದಲ್ಲೂ ನೀರನ್ನು ಉಳಿಸೋ ತುಂಬಾ ಮುಖ್ಯ. ಕಸ್ಲಿ, ನಾವು ಪ್ರತಿ ಹನಿ ನೀರನ್ನು ಉಳಿಸ್ಬೇಕು. ನೀರ್ ಕುಡಿದ ಮೇಲೆ ಕಸ್ಲಿ ಡಾರ್ತಿ ಮಿಸ್ಸಿಗೆ ಥ್ಯಾಂಕ್ಸ್ ಹೇಳ್ದ. ತುಂಬಾ ಥ್ಯಾಂಕ್ಸ್ ಡಾರ್ತಿ ಮಿಸ್, ನೀರ್ ಎಷ್ಟು ಮುಖ್ಯ ಅಂತ ನನಗ್ ಇವಾಗ ಗೊತ್ತಾಯ್ತು. ಇವತ್ತಿಂದ ನಾನ್ ನೀರ್ನ ವೇಸ್ಟ್ ಮಾಡಲ್ಲ, ಜೊತೆಗೆ ಎಲ್ಲಿ ಸಾಧ್ಯನೋ ಅಲ್ಲಿ ನೀರ್ನ ಉಳ್ಸಕ್ ಪ್ರಯತ್ನ ಪಡ್ತೀನಿ. ಕಸ್ಲಿ ತನ್ನ ಮಾತು ಉಳಿಸ್ಕೊಂಡ. ಇನ್ಮೇಲೆ ಯಾವತ್ತೂ ಕಸ್ಲಿ ನೀರನ್ನ ವೇಸ್ಟ್ ಮಾಡ್ಲಿಲ್ಲ. ಮತ್ತೆ ಯಾರಾದ್ರೂ ನೀರನ್ನ ವೇಸ್ಟ್ ಮಾಡ್ತಾ ಇದ್ರೆ ಅವನು ಈ ಹಾಡನ್ನ ಹಾಡ್ತಾ ಇದ್ದ. ನಮ್ಮ ಸುತ್ತಮುತ್ತಲು ನೀರಿದೆ, ಅದನ್ನ ಮಿತವಾಗಿ ಬಳಸಬೇಕಿದೆ. ನೀರು ನಮ್ಮೆಲ್ಲರಿಗೂ ಬೇಕೇ ಬೇಕು, ನಾವೆಲ್ಲರೂ ನೀರನ್ನ ಉಳಿಸಲೇಬೇಕು. ಚಾಚಾ ಎಲ್ರಿಗೂ ತುಂಬಾ ಗೌರವ ಕೊಡ್ತಿದ್ರು. ಅವ್ರ ಮನೇಲಿ ಕೆಲಸ ಮಾಡೋರ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಕ್ಕಳ. ನಮ್ ಗಾರ್ಡನ್
ಅಂತಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಯು ಆರ್ ವೆಲ್ಕಮ್. ಆದ್ರೆ ಯಾವಾಗ್ಲೂ ಕಸ್ಲಿ ಹಾಗೆ ಮಾಡ್ತಿರ್ಲಿಲ್ಲ. ಹೇ ಇಲ್ ಕೇಳು, ನನ್ ದಾರಿ ಕಟ್ಟ ನಿಲ್ಬೇಡ. ಕೊಳ್ಕ ನೀನು ವಾಸ್ತೆ ಬರ್ತಿದ್ಯಾ? ಹೋಗು ಇಲ್ಲಿಂದ ಬೇಗ. ಸೂಪು ತುಂಬಾ ಕೆಡ್ತಾಗಿದೆ, ನಿನಗ್ ಒಂಚೂರು ಅಡ್ಗೆ ಮಾಡಕ್ ಬರಲ್ಲ. ಕಸ್ಲಿ ನಡವಳಿಕೆಯಿಂದ ಅಮ್ಮಂಗೆ ತುಂಬಾ ಬೇಜಾರಾಗಿತ್ತು. ಅವನು ಎಲ್ರಿಗೂ ಗೌರವ ಕೊಟ್ಟು ಪ್ರೀತಿಯಿಂದ ಮಾತಾಡ್ಬೇಕು ಅನ್ನೋದೇ ಅವ್ರ ಆಸೆ. ಅದಕ್ಕೆ ಒಂದಿನ ಅವರು ಕಸ ಗುಡ್ಸೋರು, ಕಸ ತೆಗಿಯೋರು, ಗಾರ್ಡನರ್ ಮತ್ತೆ ಅಡ್ಗೆ ಅವ್ರನ್ನ ಕರೆದು ಕೆಲ್ಸಕ್ಕೆ ಬರ್ಬೇಡಿ ಅಂತ ಹೇಳಿದ್ರು. ನೀವೆಲ್ರೂ ಸ್ವಲ್ಪ ದಿನ ರಜೆ ತಗೊಳ್ಳಿ, ಕೆಲ್ಸಕ್ಕೆ ಬರ್ಬೇಡಿ. ನಾನು ಕಸ್ಲಿಗೆ ನಿಮ್ಮ ಮಹತ್ವ ಏನು ಅಂತ ಕಲಿಸ್ಲೇಬೇಕು. ಬೆಳಿಗ್ಗೆ ಎದ್ದಾಗ ಕಸ್ಲಿಗೆ ಮನೆಯೆಲ್ಲ ಗಲೀಜಾಗಿರೋದು ಕಾಣಿಸ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ಎಷ್ಟೊಂದು ಕಸ ಬಿದ್ದಿದೆ. ಸ್ಟೀವನ್ ಎಲ್ಲಿಗೆ ಹೋದ? ಯಾಕಿದೆ ನೀನು ಕ್ಲೀನ್ ಮಾಡಿಲ್ಲ? ಕಸ್ಲಿ, ಸ್ಟೀವನ್ ನಿನ್ ಮೇಲೆ ಕೆಲ್ಸಕ್ ಬರಲ್ಲ. ಇವತ್ತಿಂದ ನೀನೇ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. ಈಗ ಕಸ್ಲಿ ಅವನ್ ಬಿಸಾಡಿದ ಕಸನ ಅವನೇ ತೆಗಿಬೇಕಿತ್ತು. ತುಂಬಾ ಸುಸ್ತಾಗೋಯ್ತು. ತುಂಬಾ ಕೆಲ್ಸ ಮಾಡಿದ್ರಿಂದ ಕಸ್ಲಿಗೆ ಹಸಿವಾಗ್ತಾ ಇತ್ತು. ಅವನು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಬೇಕು ಅಂತ ಕೇಳ್ದ. ಅದು ಸಾಧ್ಯ ಇಲ್ಲ ಕಸ್ಲಿ, ಇನ್ಮೇಲೆ ಆಂಟಿ ಕೆಲ್ಸಕ್ ಬರೋದಿಲ್ಲ. ನಿನ್ನ ಊಟ ನೀನೇ ತಯಾರ್ ಮಾಡ್ಕೋಬೇಕು. ಏನು? ಈಗ ಕಸ್ಲಿ ಅವನ ಅಡ್ಗೆ ಅವನೇ ಮಾಡ್ಕೋಬೇಕಾಯ್ತು. ಅಂತ ಹೊರಗಡೆ ಬಂದಾಗ ಹೊರಗಡೆ ಇದ್ದ ಕಸದ ಬುಟ್ಟಿ ಆಗ್ಲೇ ತುಂಬ ಹೋಗಿರೋದನ್ನ ಅವನು ನೋಡ್ದ. ಅದರಿಂದ ತುಂಬಾ ಕೆಟ್ಟ ವಾಸನೆ ಬರ್ತಾ ಇತ್ತು. ಅಯ್ಯೋ, ಸ್ಯಾಂಡಿ ಎಲ್ಲಿಗೆ ಹೋದ? ಅವನ್ ಯಾಕೆ ಕಸ ನಿನ್ನ ತೆಗ್ದಿಲ್ಲ? ಇಲ್ಲಿ ಎಷ್ಟೊಂದ್ ಕಸ ತುಂಬಿಕೊಂಡಿದೆ, ಅದರಿಂದ ಎಂತ ಕಪ್ಪು ವಾಸನೆ ಬರ್ತಿದೆ. ಸ್ಯಾಂಡಿ ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ ಕಸ್ಲಿ. ಇವತ್ತಿಂದ ಈ ಕಸದ ಬುಟ್ಟಿಯಿಂದ ನೀನೇ ಕಸ ತೆಗಿಬೇಕು. ಹಾಗಾಗಿ ಕಸ್ಲಿ ಅವನೇ ಹೋಗಿ ಕಸದ ಬುಟ್ಟಿನ ಕ್ಲೀನ್ ಮಾಡ್ಬೇಕಾಯ್ತು. ಅಯ್ಯೋ, ಈ ಕಸ ಮುಟ್ಟಿ ನನ್ ಮೈಯೆಲ್ಲ ವಾಸನೆ ಬರ್ತಿದೆ. ಸ್ನಾನ ಆದ್ಮೇಲೆ ಕಸ್ಲಿ ಹಿತ್ತಲಲ್ಲಿದ್ದಿದ್ದ ತೋಟಕ್ ಹೋದ. ಅಲ್ಲಿ ಹೂಗಳೆಲ್ಲ ಬಾಡ್ ಹೋಗಿದ್ವು ಮತ್ತೆ ಎಲ್ಲಾ ಕಡೆ ಕಳೆ ಬೆಳೆದ್ ಬಿಟ್ಟಿದ್ವು. ಈ ತೋಟ ಯಾಕೆ ಈ ರೀತಿ ಆಗಿದೆ? ಹೂ ಎಲ್ಲ ಬಾಡೋಗಿದವೆ. ಇಲ್ಲಿ ಎಲ್ ನೋಡಿದ್ರು ಕಳೆನೆ ತುಂಬಿಕೊಂಡಿವೆ. ಏನು ಮಾಡಕ್ಕಾಗಲ್ಲ ಕಸ್ಲಿ, ಜೂಲಿಯನ್ ಕೆಲ್ಸ ಬಿಟ್ಟಿದ್ರಿಂದ ಹೀಗಾಗಿದೆ. ಈಗ ನೀನೇ ಕಳೆಯೆಲ್ಲ ತೆಗೆದು ಈ ಗಿಡಗಳಿಗೆಲ್ಲ ನೀರ್ ಹಾಕ್ಬೇಕು. ಈಗ ಕಸ್ಲಿ ಅವನೇ ಹೋಗಿ ಹೂ ತೋಟನ ನೋಡ್ಕೋಬೇಕಾಯ್ತು. ಅಪ್ಪ, ನನಗ್ ತುಂಬಾ ಕಷ್ಟ ಆಗ್ತಿದೆ. ಎಲ್ ಹೋದ್ರು ಈ ಸ್ಟೀಫನ್, ಜೂಲಿಯನ್, ಸ್ಯಾಂಡಿ ಮತ್ತೆ ಆಂಡಿ? ಅವ್ರು ಯಾಕ್ ಬಂದಿಲ್ಲ ಇವತ್ತು? ಯಾವಾಗ
ವಾಪಸ್ ಬರ್ತಾರೆ. ಕಸ್ಲಿ, ನಿಂಗೆ ನೆನ್ಪಿದ್ಯಾ, ನೀನ್ ಅವ್ರ ಜೊತೆ ತುಂಬಾ ಕೆಟ್ಟದಾಗ್ ನಡ್ಕೊಂಡೆ. ಅವರೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ನೀನ್ ಸರಿಯಾಗಿ ಮಾತಾಡ್ಸಿಲ್ಲ ಅಂದ್ರೆ ಅವ್ರ ಮತ್ತಾವತ್ತೂ ವಾಪಸ್ ಬರಲ್ಲ. ಅವ್ರ ಕೆಲ್ಸ ಎಷ್ಟು ಮುಖ್ಯ ಅನ್ನೋದನ್ನ ಅಮ್ಮ ಕಸ್ಲಿಗೆ ತಿಳಿಸ್ಕೊಟ್ರು. ಇವರೆಲ್ಲ ನಮ್ಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕಸ್ಲಿ, ಆದ್ರೆ ನೀನು ಅವ್ರಿಗೆ ಗೌರವ ಕೊಟ್ಟಿಲ್ಲ, ಅವರನ್ನ ಪ್ರೀತಿಯಿಂದ ಮಾತಾಡ್ಸಿಲ್ಲ. ನಾನ್ ತಪ್ಪು ಮಾಡ್ಬಿಟ್ಟ ಅಮ್ಮ, ಅವ್ರ ಕೆಲ್ಸ ಎಷ್ಟು ಮುಖ್ಯ ಅಂತ ಈಗ ಅರ್ಥ ಆಯ್ತು. ನಾನ್ ಪ್ರಾಮಿಸ್ ಮಾಡ್ತೀನಿ, ಇನ್ಮೇಲೆ ನಾನು ಒಳ್ಳೆಯವನಾಗಿರ್ತೀನಿ, ಅವ್ರಿಗೆ ತುಂಬಾ ಮರ್ಯಾದೆ ಕೊಡ್ತೀನಿ. ಅವ್ರಿಗೆ ವಾಪಸ್ ಬರಕ್ ಹೇಳಮ್ಮ. ಅವತ್ ಸಾಯಂಕಾಲ ಕಸ್ಲಿ ಅವ್ರಿಗೆಲ್ಲ ಥ್ಯಾಂಕ್ ಯು ಲೆಟರ್ ಬರೀತಾ ಕಾಲ ಕಳ್ದ. ಮಾರನೇ ದಿನ ಬೆಳಗ್ಗೆ ಕಸ್ಲಿ ಅಮ್ಮನ್ ಜೊತೆ ಹೊರಗಡೆ ಹೋಗಿ ಅವ್ರಿಗೆಲ್ಲ ಹೂಗಳು ಮತ್ತೆ ಗಿಫ್ಟ್ ತಂದ. ಸ್ವಲ್ಪ ಹೊತ್ತಾದ್ಮೇಲೆ ಸ್ಟೀವನ್, ಜೂಲಿಯನ್, ಸ್ಯಾಂಡಿ ಮತ್ತೆ ಆಂಡಿ ಮನೆಗ್ ಬಂದಾಗ ಕಸ್ಲಿ ಅವರನ್ನ ಪ್ರೀತಿಯಿಂದ ಮಾತಾಡಿಸ್ದ. ಹಲೋ ಸ್ಟೀವನ್, ಈ ಗಿಫ್ಟ್ ನಿಮ್ಗೆ. ನಮ್ ಮನೇನ ನೀಟಾಗಿ ಇಟ್ಕೊಂಡಿದ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು ಕಸ್ಲಿ. ಈ ಗಿಫ್ಟ್ ನಿಮ್ಗೆ ಜೂಲಿಯನ್. ನನಗೆ ಗೊತ್ತು ನೀವು ತುಂಬಾ ಕಷ್ಟ ಪಡೋದ್ರಿಂದಾನೆ ಈ ಹೂ ತೋಟ ಚೆನ್ನಾಗಿರೋದು. ಥ್ಯಾಂಕ್ಸ್ ಕಸ್ಲಿ. ಸ್ಯಾಂಡಿ, ನಿಮ್ ಕೆಲ್ಸ ತುಂಬಾನೇ ಮುಖ್ಯ. ಮನೆಯಿಂದ ಕಸ ತಗೊಂಡ್ ಹೋಗ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಆಂಟಿ, ನಮ್ಗೆಲ್ಲ ರುಚಿಯಾದ ಅಡ್ಗೆ ಮಾಡಿದ್ದಕ್ಕೆ. ನಾನ್ ನಿಮ್ಮೆಲ್ಲರ ಜೊತೆ ತುಂಬಾ ಕೆಡ್ತಂಗ್ ನಡ್ಕೊಂಡೆ, ಸಾರಿ. ಪರ್ವಾಗಿಲ್ಲ ಕಸ್ಲಿ. ಆವತ್ತಿಂದ ಕಸ್ಲಿ ಕೆಲ್ಸದವ್ರ ಜೊತೆ ತುಂಬಾ ಗೌರವದಿಂದ ಮತ್ತೆ ಪ್ರೀತಿಯಿಂದ ಮಾತಾಡ್ತಿದ್ದ. ಅದರಿಂದ ಎಲ್ರಿಗೂ ತುಂಬಾ ಖುಷಿ ಆಯ್ತು. ಕಸ್ಲಿ ಅಮ್ಮಂಗೂ ಸಹ ತುಂಬಾನೇ ಸಂತೋಷ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಗುಡ್ ಬೈ. ಒಂದಾನೊಂದು ಊರಲ್ಲಿ ಬಹಳ ಪ್ರಶಾಂತವಾದ ಒಂದು ಜಾಗ ಇತ್ತು. ಆ ಜಾಗದಲ್ಲಿ ಒಂದೊಳ್ಳೆ ಸ್ಕೂಲು ಮತ್ತೆ ದೊಡ್ಡ ಪಾರ್ಕು ಇತ್ತು. ಚೂಚು ಅನ್ನೋ ಚಿಕ್ಕ ಹುಡುಗಿ ಮತ್ತೆ ಅವಳ ಮುದ್ದು ತಮ್ಮ ಚಾಚಾ ಅದೇ ಜಾಗದಲ್ಲಿ ವಾಸ ಮಾಡ್ತಿದ್ರು. ಅವರ ಪಕ್ಕದ ಮನೆಯಲ್ಲಿ ಅವಳ ಫ್ರೆಂಡ್ ಚೀಕು ಮತ್ತೆ ಅವಳ ಸಹೋದರ ಚೀಕಾ ಇದ್ರು. ಅವರೆಲ್ಲರೂ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರು ಮತ್ತೆ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಸ್ಕೂಲಿಂದ ಬರ್ತಾ ಅಲ್ಲಿರೋ ಪಾರ್ಕ್ ಅಲ್ಲಿ ಆಟ ಆಡೋದಂದ್ರೆ ತುಂಬಾ ಇಷ್ಟ. ಒಂದಿನ ಆಟ ಆಡುವಾಗ ಮರದ ಕೆಳಗ್ ಯಾರೋ ಮಲ್ಗಿರೋದನ್ನ ಅವರು ನೋಡಿದ್ರು. ನಾವ್ ಆಟ ಆಡಕ್ ಬಂದಾಗೆಲ್ಲ ಇವ್ರು ಇಲ್ಲೇ ನಿದ್ದೆ ಮಾಡ್ತಾ ಇರ್ತಾರೆ. ಹಾ ಹೌದು, ಇವ್ರನ್ನ ನಾನು ನೋಡಿದೀನಿ. ಅವರಿಗೆ ಹುಷಾರಿಲ್ಲ ಅಂತ ಅನ್ಸುತ್ತೆ, ಒಂದ್ಸಲ ಕೇಳೋಣ್ವಾ? ಬೇಡ, ಗುರ್ತು ಪರಿಚಯ ಇಲ್ದಿರೋರ್ ಜೊತೆ ಮಾತಾಡಬಾರ್ದು. ನಾವು ಹೆಲ್ಪ್ ಮಾಡೋಣ. ನಾವ್ ಮನೆಗ್ ಹೋದ್ಮೇಲೆ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ನಾವೆಲ್ಲ ಅಮ್ಮಂಗ್ ಹೇಳೋಣ. ನೀನ್ ಸರಿಯಾಗಿ ಹೇಳ್ದೆ, ಹಾಗೆ ಮಾಡೋಣ ಬನ್ನಿ. ಚೂಚು, ಚಾಚಾ, ಚೀಕು ಮತ್ತೆ ಚೀಕಾ ಆಟದಲ್ಲಿ ಮುಳುಗ್ಬಿಟ್ರು. ಹೇಗಾದ್ರೂ ಮಾಡಿ ಈ ಮಕ್ಕಳಿನ ಇಲ್ಲಿಂದ ಓಡಿಸ್ಬೇಕು. ಇವರೆಲ್ಲ ನನ್ನ ನಿದ್ದೆ ಹಾಳು ಮಾಡ್ತಾ ಇದ್ದಾರೆ, ಇನ್ನೊಂದ್ಸಲ ಈ ಕಡೆ ಬರಬಾರ್ದು. ಹಾಗ್ ಮಾಡ್ಬೇಕು ಇವರಿಗೆ. ಏನ್ ಮಾಡೋದು ಅಂತ ನೋಡ್ತಿರುವಾಗ ಅವನಿಗೆ ಪೇಂಟ್ ಡಬ್ಬ ಕಾಣಿಸಿದ್ವು. ಅಮ್ಮ, ನಮ್ ಪಾರ್ಟ್ನಲ್ ಒಬ್ರು ಯಾವಾಗ್ಲೂ ಮಲ್ಕೊಂಡೇ ಇರ್ತಾರೆ, ಅವರಿಗೆ ಹುಷಾರಿಲ್ಲ ಅನ್ಸತ್ತೆ. ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಿಮಗ್ ಹೇಳ್ತಾ ಇದ್ದೀವಿ. ಗುಡ್ ಜಾಬ್, ನಾನು ವಿಚಾರಿಸ್ತೀನಿ. ಚೂಚು ಅಮ್ಮ ಮೇಯರ್ ಆಫೀಸಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದ್ರು.
ನಾವು ಖಂಡಿತ ಹೋಗಿ ನೋಡ್ತೀವಿ ಅಂತ ಮೇಯರ್ ಆಫೀಸರ್ ಹೇಳಿದ್ರು. ಆ ಆಫೀಸರ್ ಪಾರ್ಕಗ್ ಬಂದು ಆ ವ್ಯಕ್ತಿನ ನೋಡಿ ಮರಕ್ಕೆ ಹೋಮ್ಲೆಸ್ ಮ್ಯಾನ್ ಅಂತ ನೋಟಿಸ್ ಅಂಟಿಸಿದ್ರು. ಮೇಯರ್ ಹೋದ್ಮೇಲೆ ಆ ವ್ಯಕ್ತಿ ದೆವ್ವದ ಚಿತ್ರ ಬಿಡಿಸೋಕೆ ಶುರು ಮಾಡ್ದ. ಅಷ್ಟರಲ್ಲಿ ವೀಕೆಂಡ್ ಬಂತು. ಮಕ್ಕಳೆಲ್ಲ ಆಟ ಆಡ್ಬೇಕು ಅಂತ ಪಾರ್ಕಿಗೆ ಬಂದ್ರು. ಚೂಚು ಅಮ್ಮ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಅಲ್ಲೇ ಬೆಂಚಿನ ಮೇಲೆ ಕೂತ್ಕೊಂಡ್ರು. ಇದ್ದಕ್ಕಿದ್ದಂಗೆ ಮಕ್ಕಳೆಲ್ಲ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದ್ರು. ಯಾಕೆ, ಏನಾಯ್ತು ಮಕ್ಕಳ, ನೀವೆಲ್ಲ ಯಾಕೆ ಕಿರಿಚ್ತಿದ್ರಿ, ಯಾಕ್ ನಡಕ್ತಾ ಇದ್ದೀರಾ? ಮಕ್ಕಳು ಆ ಮರದ ಮೇಲಿದ್ದ ಚಿತ್ರದ ಕಡೆ ಕೈ ತೋರಿಸಿದ್ರು. ಅಮ್ಮ ಅಲ್ಲಿದ್ದ ದೆವ್ವ ಚಿತ್ರ ನೋಡಿ ಮಕ್ಕಳಿಗೆ ಸಮಾಧಾನ ಹೇಳಿದ್ರು. ನೋಡಿದ್ದೆಲ್ಲ ಮರ್ತ ಹೋಗ್ಲಿ ಅಂತ ಅವರಿಗೆ ಆಟದ ಸಾಮಾನು ಮತ್ತೆ ಕ್ಯಾಂಡಿ ಕೊಟ್ರು. ಆಮೇಲೆ ಮೇಯರ್ಗೆ ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಅವರಿಗೆ ಹೇಳಿದ್ರು. ಇಲ್ಲಿ ಕೇಳಿ, ಇದೆಲ್ಲ ಯಾರ್ ಮಾಡಿದ್ದು ಅಂತ ಗೊತ್ತಾಗೋವರೆಗೂ ಮಕ್ಕಳನ್ನ ಒಂಟಿಯಾಗಿ ಪಾರ್ಕ್ಗೆ ಕಳಿಸ್ಬೇಡಿ. ಹುಷಾರಾಗಾಡ್ಕೊಳ್ಳಿ, ಭಯ ಆದ್ರೆ ಜೋರ ಕಿರಿಚ್ಕೊಳ್ಳಿ, ನಾನಿಲ್ಲೇ ಇರ್ತೀನಿ ಆಯ್ತಾ? ನನ್ ಕಣ್ಮುಂದೇನೆ ಆಟ ಆಡ್ಕೊಂಡಿರಿ. ನಾವೆಲ್ಲ ಇಲ್ಲೇ ಆಟ ಆಡ್ತೀವಮ್ಮ, ಸೇಫ್ ಆಗಿರ್ತೀವಿ. ಅವರು ಆಟ ಆಡುವಾಗ ಆ ವ್ಯಕ್ತಿ ನಡ್ಗೋದನ್ನ ನೋಡಿದ್ರು. ಚಾಚಾ, ಇವರಿಗೆ ತುಂಬಾ ಹುಷಾರಿಲ್ಲ ಅನ್ಸುತ್ತೆ. ನೋಡು ಹೇಗ್ ನಡಕ್ತಿದ್ದಾರೆ. ನೀನ್ ಹೇಳಿದ್ ಸರಿ, ಬಾ ನಿಮ್ಮಮ್ಮಂಗ್ ಹೋಗ್ ಹೇಳೋಣ. ಮಕ್ಕಳು ಓಡ್ಕೊಂಡ್ ಬಂದು ನಡೆದಿದ್ದನ್ನೆಲ್ಲ ಚೂಚು ಅಮ್ಮಂಗೆ ತಿಳಿಸಿದ್ರು. ಒಳ್ಳೆ ಕೆಲ್ಸ ಮಾಡಿದ್ರಿ ಮಕ್ಕಳ. ನಾನೀಗ್ಲೇ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ತೀನಿ. ಆ ವ್ಯಕ್ತಿಗೆ ಆರೋಗ್ಯ ಸರಿ ಹೋಯ್ತು. ಯಾರ್ ನನ್ನ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದು? ಪಾರ್ಕಲ್ಲಿ ಆಟ ಆಡ್ತಿದ್ ಮಕ್ಕಳು ನಿಮ್ಮನ್ನ ಇಲ್ಲಿಗೆ ಸೇರಿಸಿದ್ರು ಅಂದ್ರು. ನಾನ್ ತಪ್ಪ್ ಮಾಡ್ದೆ ಅಂತ ಅವನಿಗೆ ತುಂಬಾ ಬೇಜಾರಾಯ್ತು. ಹಾಸ್ಪಿಟಲ್ ಇಂದ ಹೊರಟು ಅವರು ಸೀದಾ ಪಾರ್ಕಿಗೆ ಬಂದ್ರು. ಮಕ್ಕಳು ಆಡೋದನ್ನ ದೂರದಿಂದ ನೋಡಿದ್ರು. ಈ ಮಕ್ಕಳು ವಿಷಯದಲ್ಲಿ ನಾನ್ ತಪ್ಪಾಗಿ ನಡ್ಕೊಂಡೆ. ನಾನು ಈಗಲೇ ನನ್ನ ತಪ್ಪನ್ನು ತಿದ್ಕೋಬೇಕು. ಈ ದೆವ್ವ ಚಿತ್ರನ ಮೊದಲು ನಾನು ತೆಗೆದುಹಾಕ್ಬೇಕು. ಇದನ್ನ ಅಳಿಸ್ಬಿಡ್ತೀನಿ. ಅವತ್ತಿಂದ ಅವರು ಪಾರ್ಕಲ್ಲಿ ಮಕ್ಕಳು ಆಡೋದನ್ನ ನೋಡಿ ತುಂಬಾ ಖುಷಿ ಪಡ್ತಿದ್ರು. ಕಣ್ಣಿನ ರೆಪ್ಪೆ ಥರ ಆ ಮಕ್ಕಳಿಗೆ ಪ್ರತಿದಿನ ರಕ್ಷಣೆ ಕೊಡ್ತಾ ಇದ್ರು. ಅದೊಂದು ಭಾನುವಾರದ ಮಟಮಟ ಮಧ್ಯಾಹ್ನ. ಚೂಚೂಗೆ ತುಂಬಾ ಹೊಟ್ಟೆ ಹಸಿದಿತ್ತು. ಅವಳು ಮಧ್ಯಾಹ್ನದ ಊಟಕ್ಕೆ ಕಾಯ್ತಾ ಇದ್ದಳು. ಅಮ್ಮ, ತುಂಬಾ ಹೊಟ್ಟೆ ಹಸಿತಿದೆ, ತಿನ್ನಕ್ಕೇನಾದ್ರೂ ಕೊಡು ಅಮ್ಮ. ಹಾ ಚೂಚು, ನೀನೀಗ ಊಟ ಮಾಡಬಹುದು. ತರ್ಕಾರಿ ಸೂಪ? ನನಗೆ ಸೂಪ್ ಬೇಡ ಅಮ್ಮ. ಒಂದ್ಸಲ ಸೂಪ್ ಕುಡಿದ್ ನೋಡು ಚೂಚು, ತುಂಬಾ ರುಚಿಯಾಗಿದೆ. ಮತ್ತೆ ತುಂಬಾ ಒಳ್ಳೊಳ್ಳೆ ತರ್ಕಾರಿನೂ ಇದ್ರಲ್ಲಿ ಹಾಕಿದ್ದೀನಿ. ಆದ್ರೆ ಈ ಸೂಪಲ್ಲಿ ಬರೀ ಪಾಲಕೇ ಇರೋದು, ಈ ಬ್ರಾಕೊಲಿ ಬೇರೆ. ನಾನ್ ಬರೀ ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ತಿಂತೀನಿ, ನಂಗೆ ಅವೆರಡ್ ಮಾತ್ರ ಇಷ್ಟ ಆಗೋದು. ನೀನು ಎಲ್ಲಾ ತರ್ಕಾರಿನೂ ತಿನ್ಬೇಕು ಚೂಚು, ಒಂದೊಂದ್ರಲ್ಲೂ ಬೇರೆ ಬೇರೆ ಸ್ಪೆಷಲ್ ವಿಟಮಿನ್ಸ್ ಇವೆ, ಅವೆಲ್ಲ ನಿಂಗ್ ಬೇಕು. ಇಲ್ಲ, ನಾನು ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಮಾತ್ರ ತಿನ್ನೋದು. ಚೂಚು ಅಪ್ಪ ಅಮ್ಮಂಗೆ ಚೂಚು ಆರೋಗ್ಯದ್ದೇ ಚಿಂತೆ ಆಗಿತ್ತು.
ಅವಳು ಎಲ್ಲ ತರಕಾರಿ ತಿನ್ನಬೇಕು ಅಂತ ಅವರ ಆಸೆ. ಏಕೆಂದರೆ ಅದು ಅವಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚೂಚು, ಎಲ್ಲಾ ತರಕಾರಿಗಳನ್ನು ಖುಷಿಯಿಂದ ತಿನ್ನೋ ತರ ನಾವು ಮಾಡಬೇಕು. ನಾವ್ಯಾಕ ಅವಳನ್ನ ಸಂತೆ ಕರ್ಕೊಂಡು ಹೋಗ್ಬಾರ್ದು? ಅಲ್ಲ, ಅವಳು ರೈತರ ಜೊತೆ ಕಾಲ ಕಳಿಬಹುದು ಮತ್ತೆ ಬೇರೆ ಬೇರೆ ತರಕಾರಿ ಬಗ್ಗೆನೂ ತಿಳ್ಕೋಬಹುದು. ಒಳ್ಳೆ ಐಡಿಯಾ. ಅವತ್ತು ಸಂಜೆ ಚೂಚು ಅಪ್ಪ ಅಮ್ಮ ಅವಳ ತರಕಾರಿ ಸಂತೆಗೆ ಕರ್ಕೊಂಡ್ ಬಂದ್ರು. ಅಲ್ಲೊಬ್ಬ ರೈತ ಮಕ್ಕಳನ್ನ ಮಾತಾಡಿಸ್ತಿದ್ದ. ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಎಲ್ಲಿವೆ ರೈತ ಅಂಕಲ್? ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ವರ್ಷದ ಈ ಸಮಯದಲ್ಲಿ ಬೆಳೆಯೋದಿಲ್ಲ ಚೂಚು ಪುಟ್ಟ. ಆ ಸೀಸನ್ ಮುಗಿದು ಹೋಯ್ತು. ಆದ್ರೆ ಈ ಟೈಮಲ್ಲಿ ನಾವು ನಮ್ಮ ಹೊಲದಲ್ಲಿ ಬೇರೆ ತರ ತರಕಾರಿಗಳನ್ನ ಬೆಳಿತೀವಿ. ಅಂದ್ರೆ ಬ್ರಾಕೊಲಿ ಮತ್ತೆ ಬೆಂಡೆಕಾಯಿ. ಅವನ್ನ ತಿಂದು ನೋಡು, ಅದರಿಂದ ನಿನ್ನ ಬುದ್ಧಿ ಮತ್ತೆ ಬಲ ಎರಡೂ ಬೆಳೆಯುತ್ತೆ. ಇದ್ದಕ್ಕಿದ್ದಂತೆ ಆ ಬ್ರಾಕೊಲಿ ಚೂಚೂನ ಮಾತಾಡ್ಸೋಕ್ ಶುರು ಮಾಡ್ತು. ಹಾಯ್, ನನ್ನ ಹೆಸರು ಬ್ರಾಕೊಲಿ. ನಾನು ತುಂಬಾ ರುಚಿಯಾಗಿದ್ದೀನಿ. ನಾನು ಹೂವಿನ ಗೊಂಚಲ್ ತರ ಕಾಣಿಸ್ತೀನಲ್ವಾ, ನನ್ನ ವಿಟಮಿನ್ಗಳಿಂದ ನಿಂಗೆ ತುಂಬಾ ತುಂಬಾ ಶಕ್ತಿ ಬರುತ್ತೆ. ನನ್ನ ಕಾಂಡ ತುಂಬಾನೇ ಮೆತ್ತಗೆ ಮತ್ತೆ ರುಚಿಯಾಗಿರತ್ತೆ. ಅದ್ರಲ್ಲಿರೋ ಹೂಗಳು ಕೂಡ ತುಂಬಾ ರುಚಿಯಾಗಿರತ್ತೆ. ನನ್ನ ತಿಂದ್ರೆ ನೀನ್ ತುಂಬಾ ಸ್ಟ್ರಾಂಗ್ ಆಗ್ತೀಯ. ಒಗ್ಗರಣೆ ಹಾಕ್ಬಿಟ್ರೆ ನಾನಂತೂ ಸವಿಯೋಕ್ ಸಿದ್ಧ. ಸೂಪಲ್ ಸೇರ್ಸ್ ಕುಡಿದ್ರೆ ನಿನ್ನ ಕೂದ್ಲು ಬೆಳೆಯತ್ತೆ ಉದ್ದ. ನಿನಗೆ ಹೊಳೆಯೋ ಕಣ್ಣುಗಳು ಬೇಕಾ? ಅದು ಸಾಧ್ಯ ನನ್ನಿಂದ. ನೀನು ತುಂಬಾ ರುಚಿಯಾಗಿ ಆರೋಗ್ಯವಾಗಿ ಕಾಣಿಸ್ತಿದ್ದೀಯ ಬ್ರಾಕೊಲಿ. ನಿನ್ ಬಗ್ಗೆ ಎಲ್ಲ ಹೇಳಿದಕ್ಕೆ ಥ್ಯಾಂಕ್ ಯು. ಇನ್ಮೇಲೆ ನಿನ್ನನ್ ತಿನ್ನಲ್ಲ ಅಂತ ಯಾವತ್ತೂ ಹೇಳಲ್ಲ. ಆಮೇಲೆ ರೈತ ಅವಳಿಗೆ ಇನ್ನೊಂದು ತರಕಾರಿನ ಪರಿಚಯ ಮಾಡಿಸಿದ. ಅದೇ ಬೆಂಡೆಕಾಯಿ. ಇದು ಬೆಂಡೆಕಾಯಿ ಚೂಚು. ಬೆಂಡೆಕಾಯಿ? ಬೆಂಡೆಕಾಯಿನು ಚೂಚು ಜೊತೆ ಮಾತಾಡ್ಸೋಕ್ ಶುರು ಮಾಡ್ತು. ನಾನು ಬೆಂಡೆ. ನಾನೊಂದು ಉದ್ದನೆ ಹಸಿರು ಬೆಂಡೆ. ನಾನು ಉದ್ದದ ಬೆರಳಿನ ಹಾಗೆ ಕಾಣ್ತೀನಿ, ಅದಕ್ಕೆ ನನ್ನನ್ನ ಲೇಡೀಸ್ ಫಿಂಗರ್ ಅಂತಾರೆ. ನನ್ನ ತಿಂದ್ರೆ ನಿನ್ ಮುಖ ತುಂಬಾ ಚೆನ್ನಾಗಾಗುತ್ತೆ. ನನ್ ರುಚಿ ನಿನ್ ಖಂಡಿತ ಹಿಡ್ಸುತ್ತೆ. ನನ್ ಹತ್ರ ಇರೋ ವಿಟಮಿನ್ ಎ ಬಿ ಮತ್ತೆ ಸಿ, ನೀವೆಲ್ರೂ ನನ್ನ ರುಚಿ ಸವಿದು ಆನಂದಿಸಿ. ನಿನ್ನ ಮಾತಾಡ್ಸಿ ಖುಷಿ ಆಯ್ತು ಬೆಂಡೆ. ಇನ್ ಮುಂದೆ ನಾನೇನ್ ತಿನ್ನೋಕೆ ಯಾವತ್ತೂ ಹಠ ಮಾಡಲ್ಲ. ಆಮೇಲೆ ರೈತ ಅವಳಿಗೆ ಇನ್ನೊಂದಿಷ್ಟು ತರಕಾರಿ ತೋರಿಸಿದ. ಚುಚು, ಇದು ಎಲೆಕೋಸು. ಇಲ್ಲಿರೋದು ಬದನೆಕಾಯಿ. ಇದು ಬೀಟ್ರೂಟ್. ಮತ್ತಿದು ಮೂಲಂಗಿ. ಇವೆಲ್ಲ ರುಚಿಯಾಗಿರ್ತವೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು. ನೀನು ಇನ್ನೊಂದ್ಸಲ ಸಂತೆ ಕಡೆ ಬಾ, ಆಗ ನೀನು ಇವುಗಳ ಬಗ್ಗೆನೂ ತಿಳ್ಕೋಬಹುದು. ವಾವ್, ಇವನ್ನೆಲ್ಲ ತಿಂದ್ರೆ ನಂಗೆ ತುಂಬಾ ಶಕ್ತಿ ಬರುತ್ತೆ. ಅವರು ಮನೆಗೆ ಹೊರಡೋದಕ್ಕಿಂತ ಮುಂಚೆ ಆ ರೈತ ಚೂಚುಗೆ ಒಂದು ಬುಟ್ಟಿ ತುಂಬಾ ತಾಜಾ ತರಕಾರಿಗಳನ್ನ ಕೊಟ್ಟ. ಈ ತರಕಾರಿಗಳೆಲ್ಲ ನಿನಗೆ ಚೂಚು, ನೀನು ಇವನ್ನ ಇಷ್ಟಪಡ್ತೀಯ. ಥ್ಯಾಂಕ್ ಯು ರೈತ ಅಂಕಲ್. ಮನೆಗೆ ವಾಪಸ್ ಬಂದ ತಕ್ಷಣ ಚೂಚುಗೆ ಆ ತರಕಾರಿಗಳನ್ನ ತಿನ್ನೋ ಆಸೆ ಆಯ್ತು. ಅಮ್ಮ, ಈ ತರಕಾರಿ ಎಲ್ಲ ಹಾಕಿ ನಂಗೆ ಸೂಪ್ ಮಾಡ್ಕೊಡ್ತೀಯ? ಹಾ ಚೂಚು. ತುಂಬಾ ಚೆನ್ನಾಗಿದೆ. ಆಮೇಲೆ ಚೂಚು ನಮ್ಮ ಮನೆ ಹಿತ್ತಲಲ್ಲಿ ತರಕಾರಿ ಬೆಳೆಯೋಣ ಅಂತ ಅಪ್ಪ ಅಮ್ಮಂಗೆ ಹೇಳಿದ್ಲು. ನಾವು ನಮ್ಮ ಹಿತ್ತಲಲ್ಲಿ ಸ್ವಲ್ಪ ತರಕಾರಿ ಬೆಳೆಯೋಣ, ಆಗ ಪ್ರತಿದಿನ ನಾವು ಫ್ರೆಶ್ ತರಕಾರಿ ತಿನ್ನಬಹುದು. ಅವತ್ತಿನಿಂದ ಆಚೆಗೆ ಚೂಚು ಪ್ರತಿದಿನ ತರಕಾರಿಯನ್ನ ತಿನ್ನೋಕೆ ಶುರು ಮಾಡಿದ್ಲು.
ಬೇಬಿ ಟಾಕು ಗಾರ್ಡನ್ ನಲ್ಲಿ ಆಟ ಆಡ್ತಿತ್ತು. ಆಗ ಕೆಳಗೆ ಹುಲ್ಲಿನ ಮೇಲೆ ಕೆಲವು ವಸ್ತುಗಳನ್ನು ನೋಡ್ತು. ಅಲ್ಲಿ ಒಂದು ಎಲೆ ಇತ್ತು, ಬಣ್ಣ ಬಣ್ಣದ ಕಲ್ಲುಗಳು, ಒಂದು ಬೀಜ, ಒಂದು ಸೂರ್ಯಕಾಂತಿ ಹೂ, ಒಂದು ಪುಕ್ಕ ಮತ್ತೆ ಒಂದು ಕಪ್ಪೆ ಚಿಪ್ಪಿತ್ತು. ಬೇಬಿ ಟಾಕು ಆ ವಸ್ತುಗಳನ್ನ ತಗೊಂಡು ನಿಧಾನವಾಗಿ ಅದರ ಗಾಡಿಲಿ ಇಟ್ಕೊಳ್ತು. ಆಮೇಲೆ ಆ ಗಾಡಿನ ಚೂಚು ಮತ್ತೆ ಚಾಚಾ ಹತ್ರ ತಗೊಂಡ್ ಹೋಯ್ತು. ಓ, ಬೇಬಿ ಟಾಕು ಈ ವಸ್ತುಗಳು ಎಲ್ಲಿಂದ ಬಂತು ಅಂತ ತಿಳ್ಕೊಬೇಕನ್ಸುತ್ತೆ. ಈ ವಸ್ತುಗಳು ಎಲ್ಲಿಂದ ಬಂದ್ವು ಅನ್ನೋದನ್ನ ಅವನು ತಿಳ್ಕೊಂಡ್ಬೇಕಂತಿದ್ದಾನೆ. ನನ್ ಹತ್ರ ಒಂದ್ ಐಡಿಯಾ ಇದೆ. ಬೇಬಿ ಟಾಕೋನ ಹೊರಗ್ ಕರ್ಕೊಂಡ್ ಹೋಗೋಣ, ಇವುಗಳ ಬಗ್ಗೆ ಅವನಿಗೆ ಹೇಳೋಣ. ಹೌದು, ಈ ವಸ್ತುಗಳು ಎಲ್ಲಿಂದ ಬಂದಿದ್ದಾವೆ ಅಂತಾನು ನಾವ್ ಅವನಿಗೆ ಹೇಳ್ಬೇಕು. ಚೂಚು ಮತ್ತೆ ಚಾಚಾ ಎಲ್ಲಾರ್ನು ಹೊರಗೆ ಸುತ್ತಾಡೋಕೆ ಕರ್ಕೊಂಡ್ ಹೋಗಿ ಅಂತ ಅವರಮ್ಮಂಗೆ ಕೇಳಿದ್ರು. ಅಮ್ಮ, ಬೇಬಿ ಟಾಕೋಗೆ ಕೆಲವೊಂದ್ ವಸ್ತುಗಳು ಸಿಕ್ಕಿದವೆ, ಅವೆಲ್ಲಿಂದ ಬಂತು ಅಂತ ಅವನಿಗೆ ಹೇಳ್ಬೇಕಂತಿದ್ದೀವಿ. ನೀವ್ ನಮ್ನ ಹೊರಗೆ ಕರ್ಕೊಂಡ್ ಹೋಗ್ತೀರಾ? ಹಾ ಮಕ್ಳೆ, ನಾನ್ ಕರ್ಕೊಂಡ್ ಹೋಗ್ತೀನಿ. ನಾನ್ ಸ್ವಲ್ಪ ಫುಡ್ ಕೂಡ ಪ್ಯಾಕ್ ಮಾಡ್ಕೋತೀನಿ, ನಾವಾಗ ಪಿಕ್ನಿಕ್ ಕೂಡ ಹೋಗೋಣ. ಅವರು ಕಾರಲ್ಲಿ ಪಿಕ್ನಿಕ್ ಹೊರಟ್ರು. ಸ್ವಲ್ಪ ದೂರದಲ್ಲಿ ಚೂಚು ಅಮ್ಮಂಗೆ ಕಾರ್ ನಿಲ್ಸೋಕ್ ಹೇಳಿದ್ಲು. ಅವಳು ಬೇಬಿ ಟಾಕುಗೆ ಒಂದು ಮರ ತೋರಿಸ್ಬೇಕು ಅಂತಿದ್ಲು. ಬೇಬಿ ಟಾಕು, ಈ ಮರನ ನೋಡು, ನಿಂಗೊಂದ್ ಎಲೆ ಸಿಕ್ಕಿತ್ತಲ್ವಾ, ಅದು ಈ ಮರದಿಂದಾನೇ ಉದ್ರೋದು. ಅಲ್ ನೋಡು, ಈ ಮರದ ಮೇಲೆ ಇದ್ರ ತರಾನೇ ಇನ್ನೂ ಎಷ್ಟೊಂದ್ ಎಲೆಗಳಿವೆ. ಅವು ನಿನ್ ಹತ್ರ ಇರೋ ಎಲೆ ತರಾನೇ ಇವೆ. ನಿಂಗ್ ಸಿಕ್ಕಿರೋ ಎಲೆ ಈ ಮರದಿಂದ ಉದ್ರಿ ಗಾಳಿಲಿ ಹಾರಾಡ್ಕೊಂತ ಬಂದು ನಮ್ಮನೆ ಗಾರ್ಡನ್ ಅಲ್ಲಿ ಬಿದ್ದಿರ್ಬೇಕು. ಬೇಬಿ ಟಾಕುಗೆ ಆ ಮರ ಮತ್ತೆ ಎಲೆಗಳು ತುಂಬಾ ಇಷ್ಟ ಆದ್ವು. ಅವನು ಆ ಎಲೆಗಳನ್ನ ಮುಟ್ ನೋಡ್ದ, ಅವು ತುಂಬಾ ಮೃದುವಾಗಿದ್ವು. ಮತ್ತೆ ಅವರೆಲ್ಲರೂ ಬೆಟ್ಟದ ಕಡೆ ಹೊರಟ್ರು. ಅವರಮ್ಮ ಒಂದು ಝರಿ ಹತ್ರ ಕಾರ್ ನಿಲ್ಸಿದ್ರು. ಅಲ್ಲಿ ತುಂಬಾ ಬಣ್ಣ ಬಣ್ಣದ ಕಲ್ಗಳಿದ್ವು. ಮತ್ತೆ ಆ ಕಲ್ಗಳನ್ನ ನೋಡೋಕೆ ಹತ್ರಕ್ಕೆ ಹೋದ್ರು. ನೋಡು ಬೇಬಿ ಟಾಕು, ಈ ಕಲ್ಗಳು ಆ ಪರ್ವತದಿಂದ ಜಾರ್ಕೊಂಡು ಬಂದಿದ್ದಾವೆ. ನಿನಗ್ ಗಾರ್ಡನ್ ಅಲ್ಲಿ ಸಿಕ್ಕಿದ ಕಲ್ಲು ಇಲ್ಲಿಂದಾನೇ ಬಂದಿದೆ ಅನ್ಸತ್ತೆ. ಮಾಲಿ ನಮ್ ಗಿಡಗಳಿಗೆ ಇಲ್ಲಿಂದ ಮಣ್ಣು ತಗೊಂಡ್ ಬರ್ಬೇಕಾದ್ರೆ ಆ ಕಲ್ಗಳು ಆ ಮಣ್ಣಿನ ಜೊತೆ ಸೇರಿದ್ವು ಅನ್ಸತ್ತೆ. ಆಮೇಲೆ ಅವರು ಒಂದು ಹಣ್ಣಿನ ತೋಟಕ್ಕೆ ಹೋದ್ರು. ಅಲ್ಲಿ ಎಷ್ಟೊಂದು ಹಣ್ಣಿನ ಮರಗಳಿದ್ವು. ನೋಡು ಬೇಬಿ ಟಾಕು, ಈ ತೋಟದಲ್ಲಿ ಎಷ್ಟೊಂದ್ ಹಣ್ಣುಗಳು ಬೆಳೆದಿದಾವೆ ನೋಡು. ನಿಂಗೆ ಒಂದ್ ಬೀಜ ಸಿಕ್ಕಿತ್ತಲ್ವಾ, ಅದು ಇಲ್ಲಿರೋ ಒಂದ್ ಹಣ್ಣಿಂದಾನೇ ಬಂದಿರ್ಬೇಕು. ಆಮೇಲೆ ಅವರಮ್ಮ ಕೆಲವು ಹಣ್ಣುಗಳನ್ನ ಕಿತ್ತು ಬೇಬಿ ಟಾಕು ಚೂಚು ಮತ್ತೆ ಚಾಚಾಗೆ ತಿನ್ನಕ್ ಕೊಟ್ರು. ಈ ಹಣ್ಣು ತಿನ್ನಕ್ಕೆ ತುಂಬಾ ರುಚಿಯಾಗಿದೆ ಟಾಕು. ಇಲ್ ನೋಡು, ಇದ್ರ ಮಧ್ಯದಲ್ಲಿ ಈ ಹಣ್ಣಿನ ಬೀಜ ಇದೆ. ಯಾವ್ದೋ ಅಳಿಲು ಹಣ್ಣನ್ನ ತಿಂದು ಬೀಜನ ನಮ್ ಗಾರ್ಡನ್ ಅಲ್ಲಿ ಎಸ್ತಿದೆ ಅನ್ಸತ್ತೆ, ಅದೇ ನಿನಗ್ ಸಿಕ್ಕಿರೋದು. ಅಮ್ಮ ಅವರನ್ನ ಒಂದು ಹೂದೋಟ ಕರ್ಕೊಂಬಂದ್ರು. ಅಲ್ಲಿ ತುಂಬಾ ಸೂರ್ಯಕಾಂತಿ ಗಿಡ ಬೆಳೆಸಿದ್ರು. ಬೇಬಿ ಟಾಕು, ಈ ಗಿಡಗಳನ್ನ ನೋಡು, ನಿನಗ್ ಸಿಕ್ಕಿದ ಹೂವು ಇಲ್ಲೇ ಬೆಳೆದಿದ್ದು. ಒಂದ್ ಹಕ್ಕಿ ಈ ಸೂರ್ಯಕಾಂತಿ ಹೂನ ತಗೊಂಡು ಬಂದು ನಮ್ ಗಾರ್ಡನ್ ಅಲ್ಲಿ ಬೀಳ್ಸಿದೆ ಅನ್ಸತ್ತೆ. ಸೂರ್ಯಕಾಂತಿ ಹೂವು,
ಆಮೇಲೆ ಅವರೆಲ್ಲರೂ ಬೀಚ್ ಕಡೆ ಹೋದ್ರು. ಅಲ್ಲಿ ಮಕ್ಕಳು ಒಂದು ಹಾರಾಡ್ತಿದ್ದ ಹಕ್ಕಿನ ನೋಡಿದ್ರು. ಬೇಬಿ ಟಾಕು, ಇಲ್ಲಿ ನೋಡು, ನಿನಗೆ ಒಂದು ಪುಕ್ಕ ಸಿಕ್ಕಿದೆ ಅಲ್ವಾ, ಅದು ಈ ತರದ ಹಕ್ಕಿಯಿಂದಾನೇ ಬಂದಿರೋದು. ಆ ಹಕ್ಕಿ ನಮ್ ಮನೆ ಸುತ್ತಮುತ್ತ ಹಾರಾಡುವಾಗ ನಮ್ ಗಾರ್ಡನ್ ಅಲ್ಲಿ ಬಿದ್ದಿದೆ ಅನ್ಸುತ್ತೆ. ನೋಡಿ, ಸಮುದ್ರದ ಕಪ್ಪೆ ಚಿಪ್ಪುಗಳು ಇಲ್ಲಿಂದಾನೇ ಬರೋದು. ಹಿಂದಿನ ಸಲ ನಾವು ಇಲ್ಲಿಂದ ಮರಳು ತಗೊಂಡ್ ಹೋದಾಗ ನಾವೇ ಆ ಕಪ್ಪೆ ಚಿಪ್ಪನ ಮನೆಗೆ ತಗೊಂಡ್ ಹೋದ್ವಿ ಅನ್ಸತ್ತೆ. ಕಪ್ಪೆ ಚಿಪ್ಪು ಬೇಬಿ ಟಾಕುಗೆ ಅದಕ್ಕೆ ಸಿಕ್ಕ ವಸ್ತುಗಳು ಎಲ್ಲಿಂದ ಬಂದದ್ದು ಅನ್ನೋದು ಗೊತ್ತಾಗಿ ತುಂಬಾ ಖುಷಿಯಾಯ್ತು. ಮತ್ತೆ ಅದಕ್ಕೆ ಅವರು ಬೀಚ್ಗೆ ಪಿಕ್ನಿಕ್ ಹೋಗಿದ್ದು ಖುಷಿಯಾಗಿತ್ತು. ಮನೆಗೆ ಹೋದ್ಮೇಲೆ ಬೇಬಿ ಟಾಕು ಚೂಚುಗೆ ಡೆಕೋರೇಷನ್ ಅಲ್ಲಿ ಇಡೋಕೆ ಅಂತ ಕಪ್ಪೆ ಚಿಪ್ ಕೊಡ್ತು. ಬಣ್ಣ ಬಣ್ಣದ ಕಲ್ಗಳನ್ನ ಚಾಚಾಗೆ ಜೋಡಿಸೋದಿಕ್ಕೆ ಅಂತ ಕೊಡ್ತು. ಅಮ್ಮಂಗೆ ತಲೆಗೆ ಮುಡ್ಕೊಳ್ಳೋಕೆ ಸೂರ್ಯಕಾಂತಿ ಹೂ ಕೊಡ್ತು. ಬೇಬಿ ಟಾಕು ಆ ರೆಕ್ಕೆನ ಅದರ ಟೋಪಿಗೆ ಸಿಗಿಸ್ಕೊಳ್ತು. ಮತ್ತೆ ಅವರೆಲ್ಲರೂ ಸೇರಿ ಆ ಬೀಜನ ಗಾರ್ಡನ್ ಅಲ್ಲಿ ಗುಂಡಿ ತೋಡಿ ಹಾಕಿದ್ರು. ಚಾಚಾ ಒಬ್ಬ ತುಂಟು ಹುಡುಗ. ಅವನಿಗೆ ಒಂಟಿಯಾಗಿ ಓಡಾಡೋಕೆ ಇಷ್ಟ. ಈ ಅಭ್ಯಾಸದಿಂದ ಅವನ ತಾಯಿಗೆ ತುಂಬಾ ಚಿಂತೆ ಆಗ್ತಿತ್ತು. ಚಾಚಾ, ನೀನು ಒಬ್ಬೊಬ್ನೇ ಈ ತರ ಓಡಾಡೋದು ಒಳ್ಳೇದಲ್ಲ, ನಿಂಗೇನಾದ್ರೂ ತೊಂದ್ರೆ ಆಗ್ಬಹುದು. ನೀನ್ ಯಾವಾಗ್ಲೂ ನನ್ನ ಹತ್ರದಲ್ಲೇ ಇರ್ಬೇಕು, ಓಕೆನಾ? ಅಯ್ಯೋ ಅಮ್ಮ, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೊಂತೀಯ. ಅವನು ಜೋಪಾನವಾಗಿ ಇರ್ಬೇಕು ಅನ್ನೋದು ಅಮ್ಮನ ಚಿಂತೆ ಆಗಿತ್ತು. ಆದ್ರೆ ಚಾಚಾ ಅಮ್ಮ ಹೇಳಿದನ್ನ ಮರಿತಾ ಇದ್ದ. ಒಬ್ಬೊಬ್ನೇ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ದ. ಚಾಚಾ, ಪ್ಲೀಸ್ ವಾಪಸ್ ಬಾ. ಒಂದಿನ ಚಾಚಾ ಟೀಚರ್ ಮಿಸ್ ಡಾರ್ತಿ ಮಕ್ಕಳಿಗೆಲ್ಲ ಒಂದು ಹೋಮ್ವರ್ಕ್ ಕೊಟ್ರು. ಮಕ್ಕಳೇ, ನಿಮ್ ಇವತ್ತಿನ ಅಸೈನ್ಮೆಂಟ್ ಏನಂದ್ರೆ, ನೀವೆಲ್ಲ ಮನೆಗ್ ಹೋಗಿ ನಿಮ್ ಅಪ್ಪ ಅಮ್ಮನ್ ಫೋನ್ ನಂಬರ್ ನೆನ್ಪಿಟ್ಕೋಬೇಕು. ಹಾಗ್ ಮಾಡೋದ್ರಿಂದ ನೀವ್ ಎಲ್ಲೇ ತಪ್ಪಿಸ್ಕೊಂಡ್ರು ಅವ್ರಿಗೆ ಫೋನ್ ಮಾಡಿ ನೀವ್ ಎಲ್ಲಿದ್ದೀರಾ ಅಂತ ತಿಳಿಸ್ಬಹುದು. ಮಕ್ಕಳೆಲ್ಲ ಮನೆಗ್ ಹೋದ್ಮೇಲೆ ಅಪ್ಪ ಅಮ್ಮನ್ ಫೋನ್ ನಂಬರ್ ಕಲ್ತ್ಕೊಂಡ್ರು. 4, 1, 5 3. ಆದ್ರೆ ಚಾಚಾ ಮಾತ್ರ ಅಪ್ಪ ಅಮ್ಮನ್ ಫೋನ್ ನಂಬರ್ ಕಲ್ತ್ಕೊಳ್ದೆ ಅವನ್ ಹತ್ರ ಇದ್ದು ಮಿನಿ ಕಾರ್ ಜೊತೆ ಆಟ ಆಡ್ತಾ ಇದ್ದ. ಸ್ವಲ್ಪ ದಿನಗಳ ನಂತರ ಚೂಚು ಮತ್ತೆ ಚಾಚಾ ಪಾರ್ಕ್ ಅಲ್ಲಿ ಆಟ ಆಡ್ತಿದ್ರು. ಅವರು ನಡ್ಕೊಂಡ್ ಬರುವಾಗ ಒಂದ್ ಬಲೂನು ಅಲ್ಲಿ ಹಾರ್ತಾ ಇರೋದನ್ನ ಚಾಚಾ ನೋಡ್ದ. ತಕ್ಷಣ ಅದರ ಹಿಂದೆನೆ ಓಡೋಕೆ ಶುರು ಮಾಡ್ದ. ಏ ನಿಂತ್ಕೋ, ಈ ಬಲೂನ್ ಇದನ್ ಹೇಗಾದ್ರೂ ಹಿಡಿಬೇಕು. ಬೇಡ ಬಾ ಚಾಚಾ. ಆದ್ರೆ ಚಾಚಾ ಚೂಚು ಮಾತಿ ಕಿವಿ ಕೊಡ್ದೆ ಬಲೂನ್ ಹಿಂದೆನೇ ಓಡ್ತಿದ್ದ. ಅವನಿಗೆ ನಾನ್ ಎಲ್ಲಕ್ ಹೋಗ್ತಿದ್ದೀನಿ ಅಂತಾನು ಗೊತ್ತಿರ್ಲಿಲ್ಲ. ಈ ಬಲೂನ್ ಕೊನೆಗೂ ಸಿಕ್ಬಿಡ್ತು. ಸ್ವಲ್ಪ ಹೊತ್ತಾದ್ಮೇಲೆ ಚಾಚಾಗೆ ತಾನು ಕಳ್ದೋಗಿದ್ದೀನಿ ಅಂತ ಗೊತ್ತಾಯ್ತು. ಇದ್ಯಾವುದೋ ಹೊಸ ಏರಿಯಾ ಇದ್ದಂಗಿದೆ. ನಾನು
ಅವರಿಗೆ ಭಯ ಆಗ್ತಿತ್ತು. ಅದಕ್ಕೆ ಅವನೊಂದ್ ಮರದ ಕೆಳ ಕೂತು ಅಳೋಕೆ ಶುರು ಮಾಡ್ದ. ನಾನೀಗ ಅಮ್ಮನ್ಗೆ ಫೋನ್ ಮಾಡ್ಬೇಕು, ಆದ್ರೆ ಅಮ್ಮನ್ ಫೋನ್ ನಂಬರೇ ಗೊತ್ತಿಲ್ವಲ್ಲ. ಚೂಚು ಎಲ್ಲಾ ಕಡೆ ಹುಡುಕಿದ್ರು ಚಾಚಾ ಎಲ್ಲೂ ಕಾಣಿಸ್ಲಿಲ್ಲ. ಅದೃಷ್ಟವಶಾತ್ ಅವಳ ಆಂಟಿ ಮನೆ ಪಾರ್ಕ್ ಹತ್ತಿರದಲ್ಲೇ ಇತ್ತು. ಅಲ್ಲಿಂದ ಅಮ್ಮಂಗೆ ಫೋನ್ ಮಾಡಿದ್ಲು. ಹಲೋ ಅಮ್ಮ, ನಾನು ಚೂಚು. ಅವಳು ಹೇಳಿದ್ದನ್ನ ಕೇಳಿ ಅಮ್ಮ ಬೇಗ ಬೇಗ ಅಲ್ಲಿಂದ ಹೊರಟು ಬಿಟ್ರು. ಆಂಟಿ ಮನೆ ಹತ್ರ ಬಂದಾಗ ಅವಳು ಅಮ್ಮನ ಕಾರ್ನಲ್ಲಿ ಹತ್ಕೊಂಡು ಚಾಚಾನ ಕೊನೆ ಸಾರಿ ಎಲ್ ನೋಡಿದ್ದು ಅಂತ ಹೇಳಿದ್ಲು. ಚಾಚಾ ಆ ಬೀದಿ ಕಡೆ ಓಡ್ತಿದ್ದ. ಹಾಗಾದ್ರೆ ಬನ್ನಿ, ಆ ಕಡೆನೆ ಹೋಗೋಣ. ಕಾರು ನಿಧಾನವಾಗಿ ಆ ರೋಡಲ್ಲಿ ಹೋಗ್ತಾ ಇತ್ತು. ಚಾಚಾಗೆ ಆ ಹಾರ್ನ್ ಸೌಂಡ್ ಚೆನ್ನಾಗಿ ಜ್ಞಾಪಕ ಇತ್ತು. ಅದು ನಮ್ದೇ ಕಾರ್ ಅನ್ಸತ್ತೆ, ಅಮ್ಮ ಇಲ್ಲೇ ಎಲ್ಲೋ ಇದ್ದಾರೆ. ಚಾಚಾ ಎದ್ಬಿಟ್ಟು ಜೋರಾಗಿ ಕೂಗೋಕೆ ಶುರು ಮಾಡ್ದ. ಅಮ್ಮ, ಚೂಚು, ನಾನ್ ಇಲ್ಲಿದ್ದೀನಿ. ಅವನ್ ಕೂಗಿದ್ದು ಕೇಳಿ ಚೂಚು ಮತ್ತೆ ಅಮ್ಮ ಅವನನ್ನ ಬೇಗ ಹುಡುಕ್ಬಿಟ್ರು. ಅಮ್ಮ ಅಲ್ಲಿ, ಚಾಚಾ ಅಲ್ಲಿದ್ದಾನೆ. ಅಂತೂ ಸಿಕ್ಬಿಟ್ಟ. ಚೂಚು ಮತ್ತೆ ಅಮ್ಮನ್ನ ನೋಡಿ ಚಾಚಾಗೆ ತುಂಬಾನೇ ಖುಷಿ ಆಯ್ತು. ಅವನು ಇಬ್ರನ್ನು ಗಟ್ಟಿಯಾಗಿ ತಪ್ಕೊಂಡ. ನಿಮ್ಮಿಬ್ರನ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ, ನಂಗ್ ತುಂಬಾ ಭಯ ಆಗಿತ್ತು. ನೀನ್ ಸಿಕ್ಕಿದ್ದು ನಮ್ಗೂ ಖುಷಿ ಆಗ್ತಿದೆ ಚಾಚಾ. ಚಾಚಾ ಮತ್ತೆ ಯಾವತ್ತೂ ಈ ತರ ಹೊರಗಡೆ ಹೋಗಲ್ಲ ಅಂತ ಮಾತು ಕೊಟ್ಟ. ಮತ್ತೆ ಯಾವಾಗಾದ್ರೂ ಹೀಗೆ ತಪ್ಪಿಸ್ಕೊಂಡ್ರೆ ಫೋನ್ ಮಾಡೋಕೆ ಅವರ ಅಮ್ಮನ ನಂಬರ್ ಅನ್ನ ಕಲ್ತ್ಕೊಂಡ. 4153 ಆ ಊರಲ್ಲಿದ್ದ ಎಲ್ಲಾ ಸ್ಕೂಲ್ಗಳಿಗಿಂತ ಈ ಸ್ಕೂಲು ತುಂಬಾ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಆಟದಲ್ಲೂ ಪಾಠದಲ್ಲೂ ಈ ಸ್ಕೂಲಿನ ಮಕ್ಕಳು ಎಲ್ರಿಗಿಂತ ಚೋಟಿಯಾಗಿದ್ರು. ಅಲ್ಲಿ ಚೀಕ, ಚೀಕು, ಚೂಚು, ಚಾಚಾ ಮತ್ತೆ ಕಸ್ಲಿ ಅನ್ನೋ ಸ್ನೇಹಿತರು ದಿನಾಗ್ಲೂ ಒಟ್ಟಿಗೆ ಸ್ಕೂಲಿಗೆ ಹೋಗ್ತಾ ಇದ್ರು. ಒಂದಿನ ಟೀಚರು ಮಕ್ಕಳನ್ನ ಏನಂತ ಕೇಳಿದ್ರು ಗೊತ್ತಾ? ಮಕ್ಕಳೇ, ಸ್ನಾಕ್ಸ್ ಮಾಡೋಕೆ ಇಲ್ಲಿ ಯಾರ್ಯಾರಿಗ್ ಬರತ್ತೆ? ಕೈ ಎತ್ತಿ ನೋಡೋಣ. ಯಾರು ಕೈ ಎತ್ತಿಲ್ವಾ? ಓಕೆ, ಪರವಾಗಿಲ್ಲ ಬಿಡಿ, ನಾವೆಲ್ಲ ಸೇರಿ ಒಂದ್ ಚಿಕ್ಕ ಪ್ರಾಜೆಕ್ಟ್ ಮಾಡೋಣ. ನಾಳೆ ನಮ್ ಸ್ನಾಕ್ಸ್ನ ನಾವೇ ತಯಾರಿಸೋಣ. ಸ್ನಾಕ್ಸ್ನ ಹೇಗ್ ಮಾಡೋದು ಅಂತ ನಿಮ್ ಅಮ್ಮನಿಂದ ಕಲೀರಿ. ಹಾಗೆ ನಾಳೆ ನೀವು ಇಷ್ಟವಾಗಿ ಮಾಡಿದ ಸ್ನಾಕ್ಸ್ ತರ್ತೀರಾ ಅಂತ ಅನ್ಕೊಂಡಿದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಮಿಸ್ ಡೋರತಿ. ಹಾಗಾದ್ರೆ ಯಾರೆಲ್ಲ ಸ್ನಾಕ್ಸ್ ತಂದಿದ್ದೀರಾ ಇವತ್ತು? ಚೀಕು ಮತ್ತೆ ಚೀಕಾನ ಬಿಟ್ಟು ಬೇರೆ ಎಲ್ರು ಕೈ ಎತ್ತುತ್ತಾರೆ. ಚೀಕು ಮತ್ತೆ ಚೀಕಾ, ಯಾಕಿವತ್ತು ನೀವ್ ಸ್ನಾಕ್ಸ್ ತಂದಿಲ್ಲ? ಅದು ಸ್ನಾಕ್ಸ್ ಮಾಡೋಕೆ ನಮ್ಮಮ್ಮ ಮನೇಲಿ ಇರ್ಲಿಲ್ಲ ಡೋರ್ತಿ ಮಿಸ್. ಅವಳು ನನ್ನ ಅಜ್ಜಿನ ನೋಡ್ಕೊಳಕ್ಕೆ ಅಂತ ಆಸ್ಪತ್ರೆಗೆ ಹೋಗಿದ್ದಾಳೆ. ಓ, ನಿಮ್ ಅಜ್ಜಿ ಹುಷಾರಾಗಿ ಬರ್ಲಿ. ಮಕ್ಕಳೇ, ಚೀಕು ಮತ್ತೆ ಚೀಕಾ ಜೊತೆ ಸ್ನಾಕ್ಸ್ನ ಯಾರೆಲ್ಲ ಹಂಚ್ಕೋತೀರಾ? ಗುಡ್, ನಿಮ್ಮನ್ನ ನೋಡಿ ಖುಷಿ ಆಯ್ತು ಮಕ್ಕಳೇ. ಈಗ ನಾನು ನಿಮ್ ಎಲ್ಲರ ಜಾಗನ ಬದಲಾಯಿಸ್ತಾ ಇದ್ದೀನಿ. ಆಯ್ತು ಮಿಸ್ ಡೋರತಿ. ಚೀಕು, ನೀನೆದ್ದು ಚಾಚಾ ಹತ್ರ ಕೂತ್ಕೋ.
ಚೀಕಾ ಮತ್ತೆ ಕಸ್ಲಿ, ನೀವೆದ್ದು ಚೂಚು ಜೊತೆ ಕೂತ್ಕೊಳ್ಳಿ. ಕಸ್ಲಿ ತನ್ನ ಸ್ನ್ಯಾಕ್ಸ್ನ ಚೀಕಾ ಜೊತೆ ಹಂಚ್ಕೊಳ್ದೇ ಇರೋ ಕಾರಣ ಚೂಚು ಹತ್ರ ಸ್ನ್ಯಾಕ್ಸ್ನ ಇಸ್ಕೊಳ್ಳೋದಿಕ್ಕೆ ಕಸ್ಲಿ ಹಿಂಜರಿತಾನೆ. ಚೂಚುನ ಒಳ್ಳೆ ಗುಣ ಹಾಗೂ ಮೃದು ಸ್ವಭಾವದಿಂದ ಅವಳ ಸ್ನ್ಯಾಕ್ಸ್ನ ಕಸ್ಲಿಗೆ ಕೊಡ್ತಾಳೆ. ಇದನ್ನ ತಿನ್ನು ಕಸ್ಲಿ, ನಿಂಗ್ ತುಂಬಾ ಇಷ್ಟ ಆಗತ್ತೆ. ತಾನು ಎಂಥ ಕೆಲ್ಸ ಮಾಡ್ದೆ ಅನ್ನೋದನ್ನ ನೆನೆಸ್ಕೊಂಡು ಕಸ್ಲಿಗೆ ತುಂಬಾ ಬೇಜಾರಾಗತ್ತೆ. ಎಲ್ಲ ಸರಿ ಮಾಡ್ಬೇಕು ಅನ್ಕೋತಾನೆ. ಸ್ವಲ್ಪ ಹೊತ್ತಲ್ಲಿ ಸ್ಕೂಲ್ ಗಂಟೆ ಬಾರಿಸುತ್ತೆ. ಮಕ್ಕಳೆಲ್ಲ ತಮ್ಮ ಮನೆಗಳಿಗೆ ಹೊರಡ್ತಾರೆ. ಮತ್ತೆ ಮಕ್ಕಳೇ, ಸ್ನ್ಯಾಕ್ಸ್ ಮಾಡೋದನ್ನ ನೀವ್ ಎಲ್ರು ಕಲ್ತ್ಕೊಂಡ್ರ? ಹೌದು ಮಿಸ್ ಡೋರತಿ. ಇವಾಗ ನಿಮ್ ಸ್ನ್ಯಾಕ್ಸ್ನ ನಿಮ್ ಟೇಬಲ್ ಮೇಲೆ ಇಡಿ. ಎಲ್ಲಾ ಮಕ್ಕಳು ತಂದಿರೋ ಸ್ನ್ಯಾಕ್ಸ್ನ ಟೇಬಲ್ ಮೇಲೆ ಇಡ್ತಾರೆ. ಕಸ್ಲಿ ಮಾತ್ರ ನಾಲ್ಕ್ ಡಬ್ಬಿನ ಟೇಬಲ್ ಮೇಲೆ ಇಡ್ತಾನೆ. ಕಸ್ಲಿ, ನೀನ್ ತಂದಿರೋದೆಲ್ಲ ನಿನ್ ಒಬ್ಬನ್ಗೇನಾ? ಇಲ್ಲ ಡೋರತಿ ಟೀಚರ್, ನನ್ ಗೆಳೆಯರ್ ಜೊತೆ ಹಂಚ್ಕೊಳ್ಳೋಕೆ ಇಷ್ಟೆಲ್ಲ ತಂದಿದ್ದೀನಿ. ಓ, ತುಂಬಾ ಒಳ್ಳೆ ಮಗು ನೀನು ಕಸ್ಲಿ. ನಿನ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಎಲ್ಲ ಮಕ್ಕಳು ಮತ್ತೆ ಟೀಚರು ಇದರಿಂದ ತುಂಬಾನೇ ಖುಷಿ ಪಟ್ರು. ಕಸ್ಲಿಗೆ ತುಂಬಾನೇ ಜಂಬ ಇತ್ತು. ಅವನು ಬೇರೆ ಮಕ್ಕಳನ್ನ ಕೀಳಾಗಿ ನೋಡ್ತಿದ್ದ. ಚೀಕಾ, ನೀನು ಆಮೆ ತರ ಓಡ್ತಿದ್ಯ, ನೀನು ನನ್ ತರ ಜೊರಗೋಡಕ್ಕಾಗಲ್ಲ. ಅಯ್ಯೋ ಚೂಚು, ನೀನೊಳ್ಳೆ ಕಪ್ಪೆ ತರ ಹಾಡ್ತಿದ್ಯ. ನಿನ್ಗೆ ನಂತರ ಚೆನ್ನಾಗ್ ಹಾಡ್ಬೇಕು ಅಂತ ಅನ್ಸಲ್ವಾ? ಚಾಚಾ, ನಿನ್ಗೆ ಡ್ಯಾನ್ಸ್ ಮಾಡೋಕೆ ಬರಲ್ಲ. ನನ್ನ ನೋಡು, ಎಷ್ಟು ಚೆನ್ನಾಗ್ ಡ್ಯಾನ್ಸ್ ಮಾಡ್ತೀನಿ ಅಂತ. ಚೀಕು, ಇದೇನ್ ಇಷ್ಟು ಕೆಟ್ಟದಾಗ್ ಚಿತ್ರ ಬಿಡಿಸ್ತಿದ್ಯಾ? ನಾನ್ ಬಿಡಿಸಿರೋ ಚಿತ್ರ ನೋಡು, ಎಷ್ಟು ಚೆನ್ನಾಗಿದೆ. ಕಸ್ಲಿ ಫ್ರೆಂಡ್ಸ್ಗೆಲ್ಲ ಅವನ್ ಮಾತಿಂದ ತುಂಬಾನೇ ಬೇಜಾರಾಗ್ತಾ ಇತ್ತು. ಕಸ್ಲಿ ಈ ತರ ಒರ್ಟಾಗಿ ಮಾತಾಡ್ದಿದ್ರೆ ಚೆನ್ನಾಗಿರತ್ತಲ್ವಾ? ಹೌದು, ಅವನ್ ಮಾತಿಂದ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂತ ಅವನ್ಗೆ ಅರ್ಥ ಆಗ್ಬೇಕು. ಒಂದಿನ ಚೂಚು ಮತ್ತ ಅವಳ ಫ್ರೆಂಡ್ಸ್ ಎಲ್ರು ಅವ್ರ ಸ್ಕೂಲಲ್ಲಿ ನಡೆಯೋ ಟ್ಯಾಲೆಂಟ್ ಶೋಗೆ ಪ್ರಾಕ್ಟೀಸ್ ಶುರು ಮಾಡೋಣ ಅಂತ ಅನ್ಕೊಂಡ್ರು. ಚೂಚು ತುಂಬಾ ಚೆನ್ನಾಗಿ ಹಾಡ್ ಹೇಳಿ ಫಸ್ಟ್ ಪ್ರೈಸ್ ಗೆದ್ಕೊಂಡ್ಲು. ಚೀಕು ಮಾಡಿದ ಪೇಂಟಿಂಗ್ಗೂ ಕೂಡ ಅವಾರ್ಡ್ ಬಂತು. ಚೀಕಾ ಮತ್ತೆ ಚಾಚಾ ಓಟದ ಸ್ಪರ್ಧೆಲಿ ಗೆದ್ಬಿಟ್ರು. ಆದ್ರೆ ಕಸ್ಲಿಗೆ ಮಾತ್ರ ಯಾವುದೇ ಬಹುಮಾನ ಬರ್ಲಿಲ್ಲ. ಅದಕ್ಕೆ ಕಸ್ಲಿಗೆ ತುಂಬಾ ಬೇಜಾರಾಯ್ತು. ನನ್ಗೆ ಟ್ಯಾಲೆಂಟ್ ಶೋನಲ್ಲಿ ಒಂದು ಪ್ರೈಸು ಬರ್ಲಿಲ್ಲ. ಎಲ್ರಿಗಿಂತ ನಾನೇ ಬೆಸ್ಟ್ ಅನ್ಕೋತಿದ್ದೆ. ಆದ್ರೆ ಚೂಚು ಮತ್ತವಳ ಫ್ರೆಂಡ್ಸು ಕಸ್ಲಿಗೆ ಗೇಲಿ ಮಾಡ್ಲಿಲ್ಲ. ಅವರೆಲ್ರು ಅವನ್ ಹತ್ರ ಹೋಗಿ ಅವನನ್ನ ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಟ್ರು. ಬೇಜಾರ್ ಮಾಡ್ಕೋಬೇಡ ಕಸ್ಲಿ, ಇಂಥ ಕಾಂಪಿಟೇಷನ್ಗಳು ಬರ್ತಾನೆ ಇರ್ತವೆ, ನೀನು ಪಾರ್ಟಿಸಿಪೇಟ್ ಮಾಡು. ಇನ್ ಸ್ವಲ್ಪ ದಿನಕ್ಕೆ ಡ್ಯಾನ್ಸ್ ಕಾಂಪಿಟೇಷನ್ ಬರುತ್ತೆ, ಅದರಲ್ಲಿ ನಾವು ಇದ್ದೀವಿ. ನೀನು ಒಳ್ಳೆ ಡ್ಯಾನ್ಸರ್ ಅಲ್ವಾ? ನೀನು ನಮ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಾವು ಗೆದ್ದೇ ಗೆಲ್ತೀವಿ. ಆಗ ಕಸ್ಲಿ ಚೂಚು ಡ್ಯಾನ್ಸ್ ಟೀಮಿಗೆ ಸೇರ್ಕೊಂಡ. ಅವರೆಲ್ಲರೂ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಿದ್ರು. ಕಮ್ ಆನ್, ನಾವೆಲ್ಲರೂ ಒಟ್ಟಿಗೆ ಕುಣಿದು ಗೆದ್ದು ತೋರಿಸೋಣ. ಚೂಚು ಮತ್ತೆ ಅವಳ ಫ್ರೆಂಡ್ಸ್ ಮಾಡಿದ ಡ್ಯಾನ್ಸ್ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಹುರ್ರೇ, ಎಲ್ರಿಗೂ ನಮ್ ಡ್ಯಾನ್ಸ್ ಇಷ್ಟ ಆಗಿದೆ. ಅವರೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅವರಿಗೆ ಫಸ್ಟ್ ಪ್ರೈಸ್ ಬಂತು. ಯೇ, ನಮ್ ಟೀಮ್ ಗೆದ್ದಿದ್ದು. ಹೌದು ಕಸ್ಲಿ, ನಾವ್ ಗೆದ್ಬಿಟ್ವಿ. ಯಾಕೆಂದ್ರೆ ನಾವೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ, ನಾವು ಒಗ್ಗಟ್ಟಿಂದ ಇದ್ವಿ.
ಅದೇ ನಮ್ ಟೀಮ್ ಸ್ಪೆಷಾಲಿಟಿ. ನಾವ್ ಯಾವಾಗ್ಲೂ ಹೀಗೆ ಇರೋಣ. ಅವತ್ತಿಂದ ಕಸ್ಲಿ ಯಾವತ್ತು ಯಾರನ್ನೂ ಗೇಲಿ ಮಾಡ್ಲಿಲ್ಲ. ಅವನು ಕೂಡ ಚೂಚು ತರ ಬೇರೆಯವ್ರನ್ನ ಎಂಕರೇಜ್ ಮಾಡೋಕೆ ಶುರು ಮಾಡ್ದ. ಬೇರೆಯವ್ರ ಜೊತೆ ಸಮಾಧಾನದಿಂದ ಮತ್ತೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಏನೆಲ್ಲ ಪ್ರಯೋಜನ ಇದೆ ಅಂತ ಅರ್ಥ ಮಾಡ್ಕೊಂಡ.